ಐ ಎನ್ ಡಿ ಐ ಎ ಮೈತ್ರಿಕೂಟ ನಿಜಕ್ಕೂ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹ್ಯಾಟ್ರಿಕ್ ಗೆಲುವಿನ ಸಾಧನೆಗೆ ಕಡಿವಾಣವನ್ನು ಹಾಕಲು ಕಳೆದ ಹತ್ತು ವರ್ಷಗಳ ಮೋದಿ ಆಡಳಿತಕ್ಕೆ ಬ್ರೇಕನ್ನು ಹಾಕಲು ಎನ್ ಡಿ ಎನ ಸೋಲಿಸ್ಬಿಟ್ಟು ಐ ಎನ್ ಡಿ ಐ ಎ ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತರಲು ಪ್ರತಿಪಕ್ಷದವರು ವಿರೋಧ ಪಕ್ಷದವರು ಮಾಡ್ಕೊಂಡ ಕೂಟ ಆದರೆ ಅದಕ್ಕೆ ಈಗ ಸಂಕಷ್ಟ ಎದುರಾಗಿದೆ ಯಾವುದೇ ಕಾರಣಕ್ಕೆ ಕೂಡ ಐ ಎನ್ ಡಿ ಐ ಎಗೆ ಮೈಲೇಜ್ ಸಿಗ್ತಾ ಇಲ್ಲ ಮೊದಲನೇದಾಗಿ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಹೋಗಿ ನಿಮ್ಮ ಸವಾಸ ಬೇಡ ಬಹಿರಂಗವಾಗಿ ಸವಾಲು ಹಾಕರು ನಲವತ್ತು ಸೀಟ್ ತೋರಿಸ್ಬಿಡಿ ನೀವು ನೋಡೋಣ ಅಂತ ಆ ನಂತರದಲ್ಲಿ ಶಿವಸೇನೆ ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ನಾವು ಎಲ್ಲೆಲ್ಲ ಸ್ಪರ್ಧಿಸಿದ್ವಿ ಎಲ್ಲ ಕಡೆ ನಾವೇ ನಿಂತ್ಕೋತೀವಿ ನಿಮ್ಮ ಸವಾಸ ಸಾಕು ಇದೀಗ ಪಂಜಾಬ್ನಲ್ಲಿ ಕಾಂಗ್ರೆಸ್ಗೆ ಆಮ್ ಆದ್ಮಿ ಪಕ್ಷ ಶಾಕನ್ನು ಕೊಟ್ಟಿದೆ ಪಂಜಾಬ್ನ ಹದಿಮೂರು ಮತ್ತು ಚಂಡೀಗಢದ ಒಂದು ಒಟ್ಟು ಹದಿನಾಲ್ಕು ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವೇ ಸ್ಪರ್ಧಿಸ್ತೀವಿ ಅಂತ ಯಾಕೆ ಏನು ಲೆಕ್ಕಾಚಾರ ಉಲ್ಟಾ ಹೊಡಿತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡ್ತಿರೋ ಸ್ಟ್ರಾಟಜಿ ಏನು ಎಸ್ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಭದ್ರವಾಗಿದೆ ಅಂದರೆ ಮೈತ್ರಿ ಮಾಡ್ಕೊಂಡ್ಮೇಲೆ ಆ ಕ್ಷೇತ್ರ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಥವಾ ಜೆ ಡಿ ಎಸ್ ಸಿಂಬಲಲ್ಲಿ ಬಿ ಜೆ ಪಿ ಅವರು ಸ್ಪರ್ಧಿಸ್ಬೇಕು ಅದು ಕರ್ನಾಟಕದಲ್ಲಾಗಿರೋ ಮೈತ್ರಿ ಹಾಗಾದರೆ ಮಾತ್ರ ವರ್ಕೌಟ್ ಆಗೋದು ತೃಣಮೂಲ ಕಾಂಗ್ರೆಸ್ ಐ ಎನ್ ಡಿ ಐ ಎ ಮಿತ್ರಕೂಟದಲ್ಲಿ ಐತೆ ಅಂತ ಟಿ ಎಮ್ ಸಿ ಸ್ಟ್ರಾಂಗ್ ಇರೋ ಕಡೆ ಎಲ್ಲ ಹೋಗ್ಬಿಟ್ಟು ಕಾಂಗ್ರೆಸ್ ಅವ್ರು ನಾವು ಸೀಟ್ ಹಾಕ್ತೀವಿ ನಾವು ಸೀಟ್ ಹಾಕ್ತಿವಿ ನಾವು ಸೀಟ್ ಹಾಕ್ತೀವಿ ಅಂದರೆ ಹೋಗಿ ಆ ಕಡೆಗೆ ನಿಮ್ಮ ಕೆಲಸ ನೀವು ನೋಡ್ಕೊ ಹೋಗಿ ನಮ್ಗೆ ಹೆಂಗೆ ಗೆಲ್ಲಿಸ್ಕೋಬೇಕು ಗೊತ್ತು ಅದು ಪಶ್ಚಿಮ ಬಂಗಾಳದಲ್ಲಾಗಿತ್ತು ಆಗಿತ್ತು ಇದೀಗ ಪಂಜಾಬಲ್ಲಿ ಆಮ್ ಆದ್ಮಿ ಸ್ವಂತ ಬಲದ ಮೇಲೆ ಅಧಿಕಾರದಲ್ಲಿ ಇದೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರೇ ಸ್ಟ್ರಾಂಗ್ ಆಗಿದ್ದಾರೆ ಅಭ್ಯರ್ಥಿಗಳೇ ಸ್ಟ್ರಾಂಗ್ ಆಗಿದ್ದಾರೆ ಆಯಿತು ಹದಿಮೂರು ಕ್ಷೇತ್ರ ಅನ್ಕೊಂಡ್ರು ಒಂದು ಎರಡೋ ಮೂರೋ ಕ್ಷೇತ್ರ ಕೇಳೋರು ಕಾಂಗ್ರೆಸ್ ಅವರು ಪರವಾಗಿಲ್ಲ ಮೈತ್ರಿ ಮಾಡ್ಕೊಂಡಿದ್ದೀರಾ ನಾವು ಅಲ್ಲಿ ಹೆಚ್ಚಿನ ಸೀಟಾಗಿ ಯಾರಿಗೆ ಕೇಳೋರು ಏನು ಅನ್ಕೊಬಿಟ್ಟರು ಕಾಂಗ್ರೆಸ್ ಅವರು ಈ ಎಡವಟ್ಟುಗಳೇ ಕಾಂಗ್ರೆಸ್ ಅನ್ನ ಮತ್ತಷ್ಟು ಅಧಪತನಕ್ಕೆ ತಳ್ಳುತ್ತೆ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಿರಂಗವಾಗಿ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ದೇವರೇ ಅವ್ರಿಗೊಂದು ನಲವತ್ತು ಸೀಟಾರು ಗೆಲ್ಲಿಸ್ಬಿಡಪ್ಪ ಅಂತ ಎಂತ ದುರಂತ ಅಲ್ವಾ ಇದೀಗ ಅರವಿಂದ್ ಕೇಜ್ರಿವಾಲ್ ಮೊದಲ ಬಾರಿಗೆ ಮೌನವನ್ನು ಮುರಿದಿದ್ದು ಪಶ್ಚಿಮ ಪಂಜಾಬ್ನಲ್ಲಿ ನಮ್ಮದೇ ಸರ್ಕಾರ ಭಗವಂತ ಮಾನ್ ನಮ್ಮ ಮುಖ್ಯಮಂತ್ರಿಗಳು ಪಂಜಾಬ್ನ ಹದಿಮೂರು ಮತ್ತು ಚಂಡೀಗಢದ ಒಂದು ಕ್ಷೇತ್ರ ಸೇರಿದಂತೆ ಎಲ್ಲ ಹದಿನಾಲ್ಕು ಕ್ಷೇತ್ರದಲ್ಲಿ ನಾವೇ ಕಣಕ್ಕಿಳಿತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ನಿಜಕ್ಕೂ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಇದು ಅತಿ ದೊಡ್ಡ ಶಾಕ್ ವೀಕ್ಷಕರ ನಿಮ್ಮ ಪ್ರಕಾರ ಇಡೀ ದೇಶದಲ್ಲಿ ಐನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಬರೀ ಕಾಂಗ್ರೆಸ್ನ ಪಾಲೆಷ್ಟು ಐ ಎನ್ ಡಿ ಐ ಎ ಮಿತ್ರಕೂಟದ ಪಾಲೆಷ್ಟು ಎನ್ ಡಿ ಎ ಮೈತ್ರಿಕೂಟ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಮಿತ್ರಕೂಟ ಎಷ್ಟನ್ನು ದಾಟುತ್ತೆ ಐನೂರ ನಲವತ್ತ್ಮೂರಲ್ಲಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು